ನಮಸ್ತೆ ಸ್ನೇಹಿತರೆ, ಕಲಿಕೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನಿವತ್ತು ನಿಮಗೆ ಪೈನಾಪಲ್ಲಲ್ಲಿ ಮೆಣಸ್ಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಮೊದಲನೇದಾಗಿ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡು ಗ್ಯಾಸನ್ನು ಹಚ್ಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಬಟ್ಲು, ಈ ಬಟ್ಲಲ್ಲಿ ನಾನು ನೀರನ್ನು ಹಾಕುತ್ತಾ ಇದ್ದೀನಿ. ಇದೇ ಬಟ್ಲಲ್ಲಿ ನಾನು ಒಂದು ಬಟ್ಲು ಪೈನಾಪಲ್ಲನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕುತ್ತಾ ಇದ್ದೀನಿ. ಇದು ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಇದು ಬೇಯಬೇಕು. ಒಂದು ಪ್ಲೇಟ್ ಮುಚ್ಚಿಡೋಣ. ಈಗ ಇದಕ್ಕೆ ಮಸಾಲೆಗೆ ನಾನು ಸ್ಟೌವನ್ನು ಹಚ್ಕೊಂಡು ಒಂದು ಚಿಕ್ಕ ಬಾಣಲೆಯನ್ನು ಇಟ್ಕೊಂಡು 2 ಸ್ಪೂನ್ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಇದನ್ನು ನಾನು ಹುರ್ಕೋತೀನಿ. ಇದು ಚೆನ್ನಾಗಿ ಪಟ್ ಪಟ್ ಅಂತ ಸಿಡಿಬೇಕು, ಅಲ್ಲಿ ತನಕ ಇದನ್ನು ಹುರ್ಕೋಬೇಕು. ಇದು ಒಂಥರ ಗಮ್ ಅಂತ ಪರಿಮಳ ಬರುತ್ತೆ, ಅಲ್ಲಿ ತನಕ ಹುರಿದ್ರೆ ಸಾಕು. ರೀತಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ನೋಡಿ, ಆಲ್ರೆಡಿ ಪಟ್ ಪಟ್ ಅಂತ ಇದು ಸಿಡಿತಾ ಇದೆ. ಈಗ ನಾನು ಇದನ್ನು ಒಂದು ಬಟ್ಲಿಗೆ ಎತ್ತಿಟ್ಕೋತೀನಿ, ಆರಕ್ಕೆ ಬಿಡ್ತೀನಿ ಇದನ್ನು ಎತ್ತಿಟ್ಕೊಂಡು. ಈಗ ಇದೇ ಬಾಣಲೆಗೆ ನಾನು ಸ್ವಲ್ಪ ಒಂದು 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕುತ್ತಾ ಇದ್ದೀನಿ, ಕುಕ್ಕಿಂಗ್ ಆಯಿಲ್ನ. ಇದಕ್ಕೆ 2 ಸ್ಪೂನ್ ಉದ್ದಿನ ಬೇಳೆ, 1¼ ಸ್ಪೂನಷ್ಟು ಮೆಂತೆ, 1/7ರಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗೆ ಹುರ್ಕೋಬೇಕು. ಉದ್ದಿನ ಬೇಳೆ ಎಲ್ಲ ಒಂದು ಸ್ವಲ್ಪ ಕೆಂಪಗಾಗುತ್ತೆ, ಗಮ್ ಅಂತ ಬರುತ್ತೆ ಇದುವೆ. ಈಗ ನಾನು ಕರಿಬೇವು ಸೊಪ್ಪನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಹುರ್ಕೋಬೇಕು. ನೋಡಿ, ಈ ಥರ ಕೆಂಪಗಾಗಬೇಕು ಉದ್ದಿನ ಬೇಳೆ. ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ನಾನು ಒಂದು ಬಟ್ಲು ಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಅದಕ್ಕೆ ರುಬ್ಬಕ್ಕೆ. 1 ಚೂರು ಹುಣಸೆಹಣ್ಣು ಇದು ಟೇಸ್ಟ್ಗೆ, 1 ಚಿಕ್ಕ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಹುರಿದಿಟ್ಟಂತಹ ಎಳ್ಳು, ಹುರಿದಂತಹ ಮಸಾಲೆ, ಉದ್ದಿನ ಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಹಾಗೆ ಮೆಂತೆಯನ್ನು ಹಾಕ್ಕೊಂಡಿದ್ದೀನಿ. 1 ಚೂರು ನೀರು ಹಾಕ್ಕೊಂಡು ಇದನ್ನು ಆದಷ್ಟು ನೈಸಾಗೆ ರುಬ್ಕೋಬೇಕು. ಈಗ ಪೈನಾಪಲ್ ಬೆಂದಿದೆಯಾ ನೋಡೋಣ. ಇದು ಒಂದು ಅಷ್ಟು ಟೇಸ್ಟ್ ಆಗುತ್ತೆ. ನೀವು ಈ ರೀತಿ ಕುದಿಸಿ ಚೆನ್ನಾಗೆ ಮಾಡಿ ಕುದಿಸೋದ್ರಿಂದ ನೀವೊಂದು 3 ದಿನ ಈ ಒಂದು ಗೊಜ್ಜನ್ನು ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ,
ಮಜ್ಜಿಗೆಯನ್ನು ಕೊಟ್ಟು ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಮಾಡಿ ಹೇಗಾಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.